ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂಥ ಮೂರನೇ ಕವಿಯಾದ ಶಿವರಾಮ್ ಕಾರಂತರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದಕ್ಕಾಗಿ ಏನಪ್ಪ ಅಂದರೆ ವಿಡಿಯೋವನ್ನು ಪಾಸ್ ಕೊನೆ ತನಕ ನೋಡಿರಿ. ಇನ್ನು ನನ್ನ ವಿಡಿಯೋವನ್ನೇನಾದರೂ ನೀವು ಇದೇ ಮೊದಲನೇ ಬಾರಿಗೆ ನೋಡ್ತಿದ್ರೆ, ನಿಮಗೇನಾದರೂ ಈ ಥರದ್ದೇನಪ್ಪ ಅಂದರೆ ಇನ್ಫಾರ್ಮೇಷನ್ ಆಗಲಿ, ಅದೇ ರೀತಿ ಸರಕಾರಿ ಮತ್ತು ಖಾಸಗಿ ಹುದ್ದೆಗಳ ಬಗ್ಗೆ ಮಾಹಿತಿ ಆಗಲಿ ನಿಮಗೆ ಬೇಕಾಯ್ತಪ್ಪ ಅಂತಂದರೆ ನನ್ನ ಚಾನಲನ್ನು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂದರೆ ನಾ ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಟನ್ ಅಂತ ಏನಪ್ಪ ಅಂದರೆ ನೋಟಿಫೈಡ್ ಆಗ್ತದೆ. ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಶಿವರಾಮ್ ಕಾರಂತರ ಬಗ್ಗೆ ಮಾಹಿತಿಯನ್ನು ಏನಪ್ಪ ಅಂದರೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಏನಿದೆಯಲ್ಲ, ಇದು ಭಾರತ ಸರಕಾರ ಕೊಡ ಮಾಡುವಂಥ ಪ್ರಶಸ್ತಿನ? ಮೊದಲನೇ ಪ್ರಶ್ನೆ. ಐ ಥಿಂಕ್ ಬಹಳಷ್ಟು ಜನ ಏನು ಅನ್ಕೊಂಡ್ರ ಇದು ಭಾರತ ಸರ್ಕಾರ ಕೊಡ್ತದ ಅಂತಲೇ ಅನ್ಕೊಂಡ್ರ. ಇದು ಭಾರತ ಸರ್ಕಾರ ಕೊಡ ಮಾಡುವಂಥ ಒಂದು ಪ್ರಶಸ್ತಿ ಅಲ್ಲ. ಹಾಗಾದರೆ ಈ ಪ್ರಶಸ್ತಿ ಯಾರು ಕೊಡ್ತಾರ, ಯಾರಿಗೆ ಕೊಡ್ತಾರ, ಪ್ರಶಸ್ತಿ ಏನು ಒಳಗೊಂಡಿರ್ತದೆ, ಸ್ಥಾಪನೆ ಯಾವಾಗಾಯಿತು, ಇದು ಕವಿಗಳಿಗೆ ಅಷ್ಟೇ ಕೊಡ್ತಾರೋ, ಏನು ವಿಜ್ಞಾನಿಗಳಿಗೂ ಕೊಡ್ತಾರೋ, ಏನು ಇಂಜಿನಿಯರಿಂಗ್ಸ್ನೂ ಕೊಡ್ತಾರೋ, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗೆ ಕೊಡ್ತಾರ, ಇದ್ರ ಎಲ್ಲದರ ಬಗ್ಗೆ ಎಲ್ಲ ಕ್ವಶನ್ಗೆ ನಿಮಗೆ ಉತ್ತರ ಬೇಕಾಗಿತ್ತಪ್ಪ ಅಂದರೆ ಈಗಾಗಲೇ ನಾನು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಏನಪ್ಪ ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ, ನೀವು ಸಂಪೂರ್ಣವಾದ ವಿಡಿಯೋ ನೋಡಿರಿ, ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಸಿಗ್ತದೆ. ಇನ್ನು ಕನ್ನಡ ಭಾಷೆಗೆ ಒಟ್ಟಾರೆಯಾಗಿ ಏನಪ್ಪ ಅಂದರೆ 8 ಜ್ಞಾನಪೀಠ ಪ್ರಶಸ್ತಿಗಳ ಇಲ್ಲಿ ತನಕ ಸಂದಿವೆ. ಇನ್ನು ಕನ್ನಡ ಭಾಷೆ ಏನಿದೆಲ್ಲ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎರಡನೇ ಭಾಷೆ ಇದು. ಹಾಗಾದರೆ ಮೊದಲನೇ ಭಾಷೆ ಯಾವುದು? ಅದೇ ಹೇಳ್ತೀನಲ್ಲ, ನಾನು ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ಅದು ನೋಡಿರಿ, ಅದರಲ್ಲಿ ಎಲ್ಲದಕ್ಕೂ ನಿಮಗೆ ಉತ್ತರ ಸಿಗ್ತದೆ. ಇನ್ನು ಒಂದು 8 ಕವಿಗಳ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕವಿಗಳೇನಪ್ಪ ಅಂತಂದರೆ ಒಂದು ಚಿತ್ರಣ ಇದೆ, ನೀವು ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಬೋದು. ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕವಿಗಳ ಒಂದು ಲಿಸ್ಟ್ ಇದೆ. ಇಲ್ಲಿ ಕವಿ ಹೆಸರು, ಕೃತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಏನಪ್ಪ ಅಂದರೆ ಲಭಿಸಿದಂಥ ವರ್ಷ ಎಲ್ಲ ಇದೆ. 8 ಜನದ ಏನಪ್ಪ ಅಂದರೆ ಒಂದು ಲಿಸ್ಟ್ ಇದೆ. ಇನ್ನು ಏನಪ್ಪ ಅಂದರೆ ವಿಡಿಯೋ ನೀವು ಏನಪ್ಪ ಅಂದರೆ ಪಾಸ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಇನ್ನು ಶಿವರಾಮ್ ಕಾರಂತರ ಬಗ್ಗೆ ನೋಡೋಣ. ಇವರ ಜನನ ಏನಪ್ಪ ಅಂದರೆ 10 ಅಕ್ಟೋಬರ್ 1902 ಜನಿಸಿದರು. ಹುಟ್ಟಿದ ಸ್ಥಳ ಉಡುಪಿ ಜಿಲ್ಲೆಯ ಕೋಟ ಅಂತೆಂಬ ಗ್ರಾಮದಲ್ಲಿ ಜನನವಾಯಿತು ಇವ್ರದ್ದು. ಇವರ ತಂದೆ ಹೆಸರು ಶೇಷ ಕಾರಂತ, ತಾಯಿ ಹೆಸರು ಲಕ್ಷ್ಮೀ ಕಾರಂತ. ಇವರ ಬಾಳ ಸಂಗಾತಿ ಏನಪ್ಪ ಅಂದರೆ ಲೀಲಾ ಆಳ್ವ ಅಂತ. ಇನ್ನು ಇವರ ಮಕ್ಕಳ ಹೆಸರುಗಳೇನಪ್ಪ ಅಂದರೆ ಹರ್ಷ ಕಾರಂತ್, ಉಲ್ಲಾಸ್ ಕಾರಂತ್, ಮಾಳವಿಕಾ ಕಾರಂತ್ ಮತ್ತು ಕ್ಷಮಾ ಕಾರಂತ್ ಅಂತ. ಇವರೆಲ್ಲಪ್ಪ ಅಂದರೆ 4 ಜನ ಮಕ್ಕಳು ಕಾರಂತರಿಗೆ. ಇವ್ರದ್ದು ಮರಣ ಏನಪ್ಪ ಅಂದರೆ ಡಿಸೆಂಬರ್ 9, 1997 ಏನಪ್ಪ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಏನಪ್ಪ ಅಂತಂದರೆ ಇವರು ನಿಧನ ಹೊಂದಿದರು. ಇನ್ನು ಇವರು ವಿದ್ಯಾಭ್ಯಾಸ ಬಗ್ಗೆ ನೋಡೋಣ. ಶಿವರಾಮ್ ಕಾರಂತರ 1920 ಏನಪ್ಪ ಅಂದರೆ ತಮ್ಮ SSLC ಪರೀಕ್ಷೆಯನ್ನು ಕುಂದಾಪುರದಲ್ಲಿ ಮುಗಿಸಿದರು. ತಮ್ಮ ಶಾಲೆಯಲ್ಲಿ ಏನಪ್ಪ ಅಂದರೆ ರಂಗರಾಯರು ಇವರ ಮೊದಲ ಗುರುಗಳಾಗಿದ್ದರು. ಅಂಡರ್ಲೈನ್ ಮಾಡ್ಕೊಳ್ರಿ, ರಂಗರಾಯರು ಶಿವರಾಮ್ ಕಾರಂತರ ಮೊದಲ ಗುರುಗಳಿವರು. ಇನ್ನು ಪತ್ರಿಕೋದ್ಯಮದಲ್ಲಿ ವಸಂತ ಎಂಬ ಮಾಸಪತ್ರಿಕೆ ಮತ್ತು ವಿಚಾರವಾಣಿ ಎಂಬ ವಾರ ಪತ್ರಿಕೆಗಳನ್ನು ನಡೆಸ್ತಿದ್ರು ಇವರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಏನಪ್ಪ ಅಂದರೆ ಕೃತಿಗಳನ್ನು ಏನಪ್ಪ ಅಂತಂದರೆ ರಚಿಸಿದರು ಇವರು. ಇವರ ಮೊದಲ ಪ್ರಕಟಿಸಿದ ಪುಸ್ತಕ ರಾಷ್ಟ್ರಗೀತ ಸುಧಾಕರ ಎಂಬ ಒಂದು ಕವನ ಸಂಕಲನ. ಅಂಡರ್ಲೈನ್ ಮಾಡ್ಕೊಳ್ರಿ ಸ್ನೇಹಿತರೆ, ರಾಷ್ಟ್ರಗೀತ ಸುಧಾಕರ ಎಂಬ ಒಂದು ಕವನ ಸಂಕಲನ ಇದೆಯಲ್ಲ, ಇದು ಇವರು ಮೊದಲನೇನಪ್ಪ ಅಂದರೆ ಪ್ರಕಟಿಸಿದಂಥ ಪುಸ್ತಕ ಇವ್ರದ್ದು. ಇನ್ನು ಸಾಹಿತ್ಯ ಲೋಕದಲ್ಲಿ ಏನು ಸಾಧನೆಪ್ಪ ಇವ್ರದ್ದು ಅನ್ನೋದ್ರ ಬಗ್ಗೆ ನೋಡೋಣ. ಸಾಹಿತ್ಯದಲ್ಲಿ ಏನೇನು ಇವರು ಸಾಧಿಸಿದರು ಅನ್ನೋದ್ರ ಬಗ್ಗೆ ನೋಡೋಣ. ಇನ್ನು ಇವರು ಬರೆದಿರ್ತಕ್ಕಂಥ ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾಕರ, ಸೀಳ್ಗವನ್ನಗಳಂತೇನಪ್ಪ ಅಂದರೆ ಎರಡು ಕವನ ಸಂಕಲನಗಳೇನಪ್ಪ ಅಂದರೆ ಶಿವರಾಮ್ ಕಾರಂತರು ಬರೆದ್ರು.
ಅದೇ ರೀತಿ ಒಂದು ಜಾನಪದ ಕೃತಿಯನ್ನ ಬರೆದಿದ್ದಾರೆ, ಅದು ಏನಪ್ಪ ಅಂದ್ರೆ ಯಕ್ಷಗಾನ ಬಯಲಾಟ ಅಂತ. ಇನ್ನು ಕಾದಂಬರಿಗಳು, ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಕಾದಂಬರಿಗಳ ಬಗ್ಗೆ ನೋಡೋದಾದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ, ವಿಡಿಯೋವನ್ನ ನೀವು ಪಾಸ್ ಮಾಡಿ ಏನಪ್ಪ ಅಂದ್ರೆ ನೋಡ್ಬೋದು ಸ್ನೇಹಿತರೆ. ಇನ್ನು ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಕಾದಂಬರಿಗಳಲ್ಲಿ ಕೆಲವು ಏನಪ್ಪ ಅಂದ್ರೆ ಕಾದಂಬರಿಗಳು ಚಲನಚಿತ್ರವಾಗ್ಯಾವ, ಅಂದ್ರೆ ಪಿಕ್ಚರ್ ಅಂದ್ರೆ ಪಿಕ್ಚರ್ ಈಗ ನೋಡ್ತಿರಲ್ಲ ಆ ಪಿಕ್ಚರ್ ಆಗ್ಯಾವ. ಅಂಥ ಕಾದಂಬರಿಗಳು ಯಾವಪ್ಪ ಆ ಕಾದಂಬರಿಗಳೇ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕುಡಿಯರ ಕೂಸು, ಚಿಗುರಿದ ಕನಸು, ಚೋಮನ ದುಡಿ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು, ಮಲೆಯ ಮಕ್ಕಳು, ಇವು ಆರೇನಪ್ಪ ಅಂತಂದ್ರೆ ಕಾದಂಬರಿಗಳು ಚಲನಚಿತ್ರವಾಗಿ ಹೊರಹೊಮ್ಮಿದೆ ಹೊಮ್ಮ್ಯಾವ. ಇನ್ನು ಮಲೆಯ ಮಕ್ಕಳು ಅಂತ ಏನಿದೆಯಲ್ಲ, ಇವರು ಏನಪ್ಪ ಅಂದ್ರೆ ಶಿವರಾಮ್ ಕಾಂತರೆ ಸ್ವಂತ ಏನಪ್ಪ ಅಂದ್ರೆ ನಿರ್ದೇಶನ ಮಾಡಿರ್ತಕ್ಕಂಥ ಇದು ಫಿಲ್ಮ್ ಇದು. ಇನ್ನು ವಿಚಿತ್ರ ಕೂಟ, ಇವರು ಬರೆಯೋದೇನಪ್ಪ ಅಂದರೆ ಮೊದಲ ಕಾದಂಬರಿ, 40 ಕಾದಂಬರಿ ಶಿವರಾಮ್ ಕಾರಂತರು ಬರೆದಿದ್ದಾರೆ. ಆದರೆ ಇವರು ಬರೆದಿರ್ತಕ್ಕಂಥ ಮೊದಲ ಕಾದಂಬರಿ ಯಾವುದಪ್ಪ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ವಿಚಿತ್ರ ಕೂಟ ಅಂತ ನೀವು ಉತ್ತರ ಬರಿಬೋದು. ನೀವು ವಿಚಿತ್ರ ಕೂಟ ಏನಪ್ಪ ಅಂದರೆ ಇದು ಅಂಡರ್ಲೈನ್ ಮಾಡಿಕೊಂಡ್ರೆ ಆಮೇಲೆ ನೆನಪಿಡ್ರಿ, ಇವರು ಬರೆದಿರ್ತಕ್ಕಂಥ ಮೊದಲ ಕಾದಂಬರಿ. ಇನ್ನು ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ನಾಟಕಗಳ ಬಗ್ಗೆ ನೋಡೋದಾದರೆ ಒಂದು ಲಿಸ್ಟ್ ಇದೆ ಸ್ನೇಹಿತರೆ, ಇಲ್ಲಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಬೋದು. ಇನ್ನು ಸಣ್ಣ ಕಥೆಗಳು, ಯಾವಪ್ಪ ಸಣ್ಣ ಕಥೆಗಳು ಅಂತಂತಂದರೆ ಇದು ಕೂಡ ಏನಪ್ಪ ಅಂದರೆ ಒಂದು ಲಿಸ್ಟ್ ಇದೆ, ಕವಿಕರ್ಮ, ತೆರೆಯ ಮರೆಯಲ್ಲಿ, ಭಾರತೀಯ ಶಿಲ್ಪ, ಹಸಿವು, ಯಕ್ಷಗಾನ ಬಯಲಾಟ, ಹಾವು, ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಲು, ಇವಿಷ್ಟು ಏನಪ್ಪ ಅಂದರೆ ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಸಣ್ಣ ಕಥೆಗಳಿವು. ಇನ್ನು ಅದೇ ರೀತಿ ಆತ್ಮಕಥೆಗಳು, ಇದು ನೆನಪಿರಲಿ ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್. ಶಿವರಾಮ್ ಕಾರಂತರ ಆತ್ಮಕಥೆಗಳು ಯಾವುದಪ್ಪ ಅಂತಂದರೆ ಸ್ಮೃತಿ ಪಟಲದಿಂದ, ಆಮೇಲೆ ಹುಚ್ಚು ಮನಸ್ಸಿನ 10 ಮುಖಗಳು, ಇದು ನೆನಪಿರಲಿ ಸ್ನೇಹಿತರೆ, ಇದು ಫೇಮಸ್ ಆತ್ಮಕಥೆ. ಶಿವರಾಮ್ ಕಾರಂತರ ಏನಪ್ಪ ಅಂತಂದರೆ ಒಂದು ಆತ್ಮಕಥೆ ಇದು, ಹುಚ್ಚು ಮನಸ್ಸಿನ 10 ಮುಖಗಳು. ಇನ್ನು ಹರಾಟೆ ಮತ್ತು ವಿಡಂಬನೆ ಅಂತ ಒಂದು ಲಿಸ್ಟ್ ಇದೆ, ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಅದೇ ರೀತಿ ಅನುವಾದ ಗ್ರಂಥಗಳು ಅದಾವೆ, ಅನುವಾದ ಗ್ರಂಥಗಳ ಒಂದು ಲಿಸ್ಟ್ ಇದೆ, ಈ ವಿಡಿಯೋವನ್ನು ಪಾಸ್ ಮಾಡಿ ನೀವು ನೋಡ್ಬೋದು ಸ್ನೇಹಿತರೆ. ಇನ್ನು ವೈಜ್ಞಾನಿಕ ಗ್ರಂಥಗಳು, ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ವೈಜ್ಞಾನಿಕ ಗ್ರಂಥಗಳಿದೆ, ವೈಜ್ಞಾನಿಕ ಗ್ರಂಥಗಳು, ಹಾಗೆ ಪ್ರವಾಸ ಕಥನಗಳಿದ್ದಾವೆ. ಈ ವಿಡಿಯೋವನ್ನು ಏನಪ್ಪ ಅಂತಂದರೆ ಈ ಸ್ಲೈಡ್ ಏನಪ್ಪ ಅಂದರೆ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಬೋದು. ವೈಜ್ಞಾನಿಕ ಗ್ರಂಥಗಳು ಮತ್ತು ಪ್ರವಾಸ ಕಥನಗಳಂತಿದ್ದಾವೆ. ಇನ್ನು ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ನಿಘಂಟು ಅಂದರೆ ಡಿಕ್ಷನರಿ, ಸಿರಿಗನ್ನಡ ಅರ್ಥಕೋಶ ಅಂತ ಒಂದು ಡಿಕ್ಷನರಿ ಏನಪ್ಪ ಅಂತಂದರೆ ಶಿವರಾಮ್ ಕಾರಂತರು ಬರೆದಿದ್ದಾರೆ. ಇದು ವಿದ್ಯಾರ್ಥಿ ಮತ್ತು ಮಕ್ಕಳಿಗೆ ಏನಪ್ಪ ಅಂದರೆ ಇರುವಂಥ ಒಂದು ಕೃತಿ ಇದು. ಇನ್ನು ಮಕ್ಕಳ ಪುಸ್ತಕಗಳು ಏನು, ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಮಕ್ಕಳ ಪುಸ್ತಕಗಳು ಒಂದು ಲಿಸ್ಟ್ ಇದೆ, ವಿಡಿಯೋವನ್ನು ಏನಪ್ಪ ಅಂದ್ರೆ ಪಾಸ್ ಮಾಡಿ ನೋಡ್ಬೋದು. ನಾನು ಎದಕ್ಕೆ ವಿಡಿಯೋ ಪಾಸ್ ಮಾಡಿ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅದು ಎಲ್ಲನೂ ಏನಪ್ಪ ಅಂತಂದರೆ ಓದ್ಕೊಂಡು ಹೋಗೋ ತನಕ ಏನಪ್ಪ ಅಂದರೆ 1/2 ಗಂಟೆ ಆಗಿಬಿಡ್ತದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಹೇಳೋದು ನಾನು ವಿಡಿಯೋವನ್ನು ಏನಪ್ಪ ಅಂದರೆ ಪಾಸ್ ಮಾಡಿ ನೋಡ್ಕೊಳ್ರಿ ಅಂತ. ಇನ್ನು ಕಲಾ ಪ್ರಬಂಧಗಳು, ಅದೇ ರೀತಿ ವಿಚಾರ ಸಾಹಿತ್ಯ, ವಿಡಿಯೋವನ್ನು ಏನಪ್ಪ ಅಂದರೆ ಪಾಸ್ ಮಾಡಿ ನೀವು ನೋಡ್ಕೊಳ್ರಿ. ಇನ್ನು ಸಂಪಾದನೆ, ಐರೋಡಿ ಶಿವರಾಮಯ್ಯ ಬದುಕು ಬರಹ, ಕೌಶಿಕ ರಾಮಾಯಣ, ಪಂಜೆಯವರ ನೆನಪಿಗಾಗಿ, ಇವು ಏನಪ್ಪ ಅಂದರೆ ಮೂರು ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಸಂಪಾದನೆ. ಇನ್ನು ಜೀವನ ಚರಿತ್ರೆ, ಯಾರ್ಯಾರು ಜೀವನ ಚರಿತ್ರೆ ಇವರು ಬರೆದಿದ್ರು ಅಂತಂದರೆ ಕಲಾವಿದ ಕೃಷ್ಣ ಹೆಬ್ಬಾರರು, ಅದೇ ರೀತಿ ರಾಮಕೃಷ್ಣ ಪರಮಹಂಸರು, ಇವೆರಡೂ ಏನಪ್ಪ ಅಂದರೆ ಇಬ್ಬರದ್ದು ಏನಪ್ಪ ಅಂದರೆ ಜೀವನ ಚರಿತ್ರೆಯನ್ನು ಶಿವರಾಮ್ ಕಾರಂತರು ಏನಪ್ಪ ಅಂದರೆ ಬರೆದಿದ್ರು. ಇನ್ನು ವ್ಯಂಗ್ಯ ಪ್ರಬಂಧಗಳು ಅಂತಿದೆ, ವ್ಯಂಗ್ಯ ಪ್ರಬಂಧಗಳು, ಚಿಕ್ಕ ದೊಡ್ಡವರು, ಜ್ಞಾನ, ಹಳ್ಳಿಯ 10 ಸಮಸ್ತರು, ದೇಹ ಜ್ಯೋತಿಗಳು, ಮೈಗಳ್ಳನ ದಿನಚರಿಯಿಂದ, ಇವೇನಪ್ಪ ಅಂತಂದರೆ ವ್ಯಂಗ್ಯ ಪ್ರಬಂಧಗಳು. ಇನ್ನು ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಶೈಕ್ಷಣಿಕ ಕೃತಿಗಳು ಯಾವಪ್ಪ ಅಂತಂದರೆ ಮಕ್ಕಳಿಗಾಗಿ ಬರೆದಿದ್ರು, ಆಮೇಲೆ ವಯಸ್ಕರ ಶಿಕ್ಷಣಕ್ಕಾಗಿ ಬರೆದಿದ್ರೆ, ವಿಡಿಯೋವನ್ನು ಏನಪ್ಪ ಅಂತಂದರೆ ಇಲ್ಲಿದೆ, ಡಿಸ್ಪ್ಲೇ ಮೇಲೆ ಕಾಣ್ತಿದೆ, ಅದಕ್ಕಾಗಿ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಕೊಳ್ರಿ. ಇನ್ನು ಆಂಗ್ಲ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಕೃತಿಗಳು ಯಾವಪ್ಪ ಅಂತಂದರೆ ಫೋಕ್ ಆರ್ಟ್ ಆಫ್ ಕರ್ನಾಟಕ, ಕರ್ನಾಟಕ ಪೇಂಟಿಂಗ್ಸ್,
ಮೈ ಕನ್ಸರ್ನ್ ಆಫ್ ಲೈಫ್ ಲಿಟ್ರೇಚರ್ ಆ್ಯಂಡ್ ಆರ್ಟ್ ಪಿಕ್ಚರ್ಸ್ ಸೌತ್ ಕನ್ನಡ ಯಕ್ಷಗಾನ ಇವು ಒಂದು ಐದು ಏನಪ್ಪ ಅಂತಂದರೆ ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಆಂಗ್ಲ ಭಾಷೆಯಲ್ಲಿನ ಕೃತಿಗಳು. ಇನ್ನು ಪತ್ರ ವ್ಯವಹಾರ ಮತ್ತು ನಾನು ಇವರು ಬರೆದಿರ್ತಕ್ಕಂಥ ಕೊನೆಯ ಸಾಹಿತ್ಯ ಸಂಕಲನ, ಅಂಡರ್ಲೈನ್ ಮಾಡ್ಕೊಳ್ರಿ ಸ್ನೇಹಿತರೆ, ಕೊನೆಯ ಸಾಹಿತ್ಯ ಸಂಕಲನ ಶಿವರಾಮ್ ಕಾರಂತರ ಕೊನೆಯ ಸಾಹಿತ್ಯ ಸಂಕಲನ ಯಾವುದು ಅಂತ ನಿಮಗೆ ಪ್ರಶ್ನೆ ಏನಾದರೂ ಬಂದರೆ ಪತ್ರ ವ್ಯವಹಾರ ಮತ್ತು ನಾನು ಅಂತ ಉತ್ತರಿಸ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಇವರು ಬರೆದಿರ್ತಕ್ಕಂಥ ಕೊನೆಯ ಕವನ ಸಂಕಲನ, ಡಿಫ್ರೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಸ್ನೇಹಿತರೆ, ಕೊನೆಯ ಸಾಹಿತ್ಯ ಸಂಕಲನ ಬೇರೆ, ಕೊನೆಯ ಕವನ ಸಂಕಲನ ಬೇರೆ. ಆಗಲೇ ಹೇಳಿದ್ದೇನಪ್ಪ ಅಂದರೆ ಕೊನೆಯ ಸಾಹಿತ್ಯ ಸಂಕಲನ ಯಾವುದು? ಪತ್ರ ವ್ಯವಹಾರ ಮತ್ತು ನಾನು. ಆದರೆ ಕೊನೆಯ ಕವನ ಸಂಕಲನ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಸೀಳ್ಗವನಗಳು ಅಂತ ನೀವು ಉತ್ತರ ಬರಿಬೋದು ಸ್ನೇಹಿತರೆ. ಇನ್ನು 1969 ಕಾರಂತ ಪ್ರಪಂಚ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಲಾಯಿತು. ಇನ್ನು ಬಾಲವನ, ಬಾಲವನ ಅಂತಂದರೆ ಏನಪ್ಪ ಅಂತಂದರೆ ಶಿವರಾಮ್ ಕಾರಂತರು ಏನಪ್ಪ ಅಂದರೆ ಕೆಲಸ ಮಾಡಿರ್ತಕ್ಕಂಥ ಒಂದು ಕರ್ಮಭೂಮಿ, ಇದಕ್ಕೇನಪ್ಪ ಅಂತಂದರೆ ಬಾಲವನ ಅಂತೀವಿ. ಇದು ಎಲ್ಲಿದೆ ಬಾಲವನ? ಪುತ್ತೂರಿನಲ್ಲಿ ಏನಪ್ಪ ಅಂತಂದರೆ ಕಾರಂತರ ಬಾಲವನ ಇದೆ. ಅದು ಏನೇನು ಒಳಗೊಂಡಿದೆ ಅಂತಂದರೆ ಕಲಾ ಗ್ಯಾಲರಿ, ಗ್ರಂಥಾಲಯ, ವಸ್ತು ಸಂಗ್ರಹಾಲಯ, ನಾಟ್ಯಶಾಲೆ, ರಂಗಮಂದಿರ, ಆಟದ ಮೈದಾನ ಮತ್ತು ಈಜುಕೊಳಗಳನ್ನೇನಪ್ಪ ಅಂತಂದರೆ ಈ ಬಾಲವನ ಒಳಗೊಂಡಿದೆ. ಇನ್ನು ಶಿವರಾಮ್ ಕಾರಂತರು ಏನಪ್ಪ ಅಂತಂತಂದರೆ ಒಂದು ಎಪಿಸೋಡ್ ಏನಪ್ಪ ಅಂದರೆ ನಡೆಸ್ಕೊಡ್ತಿದ್ರು ಟಿ ವಿಯಲ್ಲಿ. ಏನಪ್ಪ ಅಂತಂದರೆ ಬಾಲವನದಲ್ಲಿ ಕಾರಂತಜ್ಜ ಅಂತ ಒಂದು ಎಪಿಸೋಡ್ ನಡೆಸ್ಕೊಡ್ತಿದ್ರು. ಇದೇನಪ್ಪ ಅಂತಂದರೆ ಈ ಎಪಿಸೋಡ್ ಎದಕ್ಕೆ ಏನು ಒಳಗೊಂಡಿತ್ತಪ್ಪ ಅಂತಂದರೆ ಇವು ಸಣ್ಣ ಸಣ್ಣ ಹುಡುಗರು ಅಂದರೆ ಪುಟಾಣಿಗಳೇನಪ್ಪ ಅಂದರೆ ಹುಡುಗರೇನಪ್ಪ ಅಂದರೆ ಸಣ್ಣ ಹುಡುಗರೇನಪ್ಪ ಅಂತಂದರೆ ಸಣ್ಣ ಸಣ್ಣ ಹುಡುಗರು ಪುಟ್ಟ ಪುಟ್ಟ ಹುಡುಗರೇನಪ್ಪ ಅಂದರೆ ವಿಜ್ಞಾನದ ಕುರಿತು ಏನಪ್ಪ ಅಂದರೆ ಪ್ರಶ್ನೆಗಳೇನಪ್ಪ ವಿಜ್ಞಾನದ ಕುರಿತು ಪ್ರಶ್ನೆಗಳು ಕಾರಂತಜ್ಜರಿಗೆ ಕಾರಂತರಿಗೇನಪ್ಪ ಅಂತಂತಂದರೆ ಕಳಿಸ್ತಿದ್ರೆ ಆ ಪ್ರಶ್ನೆಗಳಿಗೇನಪ್ಪ ಅಂತಂದರೆ ಮಕ್ಕಳಿಗೆ ಅರ್ಥವಾಗುವಂಥ ಸರಳ ರೀತಿಯಲ್ಲಿ ಏನಪ್ಪ ಅಂದರೆ ಉತ್ತರ ನೀಡುತ್ತಿದ್ರು. ಅದಕ್ಕೆ ಏನಪ್ಪ ಅಂತಂದರೆ ಇದೊಂದು ಎಪಿಸೋಡ್ ಭಾಳ ಫೇಮಸ್ ಆಗಿತ್ತು. ಆಗಿನ ತಲೆಮಾರಿನ ಜನರಿಗೇನಪ್ಪ ಅಂತಂದರೆ ಕಾರಂತರು ಅಂದರೆ ಕಾರಂತಜ್ಜರು ಕಾರಂತಜ್ಜ ಅಂತಲೇ ಏನಪ್ಪ ಅಂದರೆ ಪ್ರಸಿದ್ಧರಾಗಿದ್ದರು ಅವರು. ಇನ್ನು ಇವರಿಗೆ ಯಾವ್ಯಾವ ಬಿರುದುಗಳಿದ್ದವು ಅನ್ನೋದ್ರ ಬಗ್ಗೆ ನೋಡಿದ್ರೆ ಶಿವರಾಮ್ ಕಾರಂತರಿಗೆ ಇರ್ತಕ್ಕಂಥ ಏನಪ್ಪ ಅಂದರೆ ಬಿರುದುಗಳು ಅಂತಂತಂದರೆ ಕಡಲ ತೀರದ ಭಾರ್ಗವ ಅಂತ ಇದೆ. ಅದೇ ರೀತಿ ನಡೆದಾಡುವ ವಿಶ್ವಕೋಶ ಅಂತ ಏನಪ್ಪ ಅಂದರೆ ಶಿವರಾಮ್ ಕಾರಂತರಿಗಿದ್ದ ಬಿರುದುಗಳಿವು. ಇನ್ನು ಇವರಿಗೆ ಈ ಸಾಹಿತ್ಯ ಏನಪ್ಪ ಅಂತಂತಂದರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಕೆಲವು ಪ್ರಶಸ್ತಿಗಳು ಕೂಡ ಏನಪ್ಪ ಅಂದರೆ ದೊರೆತಿವೆ. ಆ ಪ್ರಶಸ್ತಿಗಳ ಬಗ್ಗೆ ಒಮ್ಮೆ ನೋಡೋಣ. 1977 ಏನಪ್ಪ ಅಂದರೆ ಶಿವರಾಮ್ ಕಾರಂತರಿಗೆ ಮುಖಜ್ಜಿಯ ಕನಸುಗಳು ಕಾದಂಬರಿಗೆ ಏನಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಏನಪ್ಪ ಅಂದರೆ ದೊರೆತಿತ್ತು. ಈ ಜ್ಞಾನಪೀಠ ಪ್ರಶಸ್ತಿ ಏನಪ್ಪ ಅಂತಂತಂದರೆ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ದಯಮಾಡಿ ವೀಡಿಯೋದ ಲಿಂಕ್ ಏನಪ್ಪ ಅಂದರೆ ವೀಡಿಯೋವನ್ನು ಫುಲ್ಲಾಗಿ ನೋಡಿರಿ, ಅದ್ರ ಲಿಂಕ್ ಏನಪ್ಪ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನಾನು. ಇನ್ನು ಅದೇ ರೀತಿ ಏನಪ್ಪ ಅಂದರೆ ಯಕ್ಷಗಾನ ಬಯಲಾಟ ಎಂಬ ಏನಪ್ಪ ಅಂದರೆ ಬಯಲಾಟಕ್ಕೆ ಏನಪ್ಪ ಅಂದರೆ 1958 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮತ್ತು ಏನಪ್ಪ ಅಂದರೆ ಇದೇ ಕೃತಿಗೆ ಏನಪ್ಪ ಅಂದರೆ ಸ್ವೀಡಿಷ್ ಅಕಾಡೆಮಿಯ ಪಾರಿತೋಷಕ ಕೂಡ ಏನಪ್ಪ ಅಂದರೆ ಲಭಿಸಿತು. ಇನ್ನು 1992 ಪಂಪ ಪ್ರಶಸ್ತಿ, 1997 ನಾಡೋಜ ಪ್ರಶಸ್ತಿ, 1984 ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ, ಅದೇ ರೀತಿ ಏನಪ್ಪ ಅಂದರೆ ಮಧ್ಯಪ್ರದೇಶ ಸರ್ಕಾರದ ತುಳಸಿ ಸಮ್ಮಾನ್ ಪ್ರಶಸ್ತಿ, ಇನ್ನು 1962 ಕರ್ನಾಟಕ ಮತ್ತು 1963 ಮೈಸೂರು ವಿಶ್ವವಿದ್ಯಾಲಯಗಳೇನಪ್ಪ ಅಂದರೆ ಶಿವರಾಮ್ ಕಾರಂತರಿಗೆ ಗೌರವ ಡಾಕ್ಟರೇಟ್ ಆಫ್ ಲಿಟ್ರೇಚರ್ ಅಂತ ಏನಪ್ಪ ಅಂದರೆ ಪ್ರಶಸ್ತಿ ನೀಡಿ ಏನಪ್ಪ ಅಂದರೆ ಗೌರವಿಸ್ತು. ಇನ್ನು ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ ಏನಪ್ಪ ಅಂದರೆ ಕೊಟ್ಟು ಏನಪ್ಪ ಅಂದರೆ ನೀಡಿ ಏನಪ್ಪ ಅಂದರೆ ಗೌರವಿಸ್ತು. ಇನ್ನು 1968 ಭಾರತ ಸರ್ಕಾರ ಪದ್ಮಭೂಷಣ ಏನಪ್ಪ ಅಂತಂದರೆ ಪ್ರಶಸ್ತಿ ಏನಪ್ಪ ಅಂದರೆ ಬೀರಿತು. ಅದೇ ರೀತಿ 1985 ನಡೆದಿರ್ತಕ್ಕಂಥ ಮೊದಲ ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷರು ಕೂಡ ಶಿವರಾಮ್ ಕಾರಂತರಾಗಿದ್ದರು. ಇನ್ನು ಕೊನೆಯದಾಗಿ ಇಲ್ಲಿ ತನಕ ಏನಪ್ಪ ಅಂದರೆ ಕೇಳಿದ್ರಲ್ಲ ಈ ಶಿವರಾಮ್ ಕಾರಂತರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಇತ್ತು. ಇನ್ನು ಈ ವಿಡಿಯೋ ನೀವು ಫುಲ್ ನೋಡಿದ್ರಲ್ಲ ನಿಮ್ಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗೈತಿ ಅನ್ನೋದಕ್ಕಾಗಿ ಏನಪ್ಪ ಅಂದರೆ ಒಂದೆರಡು ಮೂರು ಪ್ರಶ್ನೆಗಳನ್ನು ಕೇಳಿದ್ದೀನಿ. ನೀವು ಏನಪ್ಪ ಅಂತಂದರೆ ಈ ಪ್ರಶ್ನೆಗಳಿಗೆ ಸರಿ ಉತ್ತರ ಏನಪ್ಪ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಏನಪ್ಪ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಶಿವರಾಮ್ ಕಾರಂತರ ಆತ್ಮಕಥನವಾಗಿದೆ? ಆಪ್ಷನ್ ನೋಡಮ್ಮ. ಅ ಭಾವ, ಆ ನೆನಪಿನ ದೋಣಿಯಲ್ಲಿ, ಈ ಹುಚ್ಚು ಮನಸ್ಸಿನ 10 ಮುಖಗಳು, ಈ ನಡೆದು ಬಂದ ದಾರಿ. ಇವು ನಾಲ್ಕರಲ್ಲಿ ಏನಪ್ಪ ಅಂದರೆ ಶಿವರಾಮ್ ಕಾರಂತರ ಆತ್ಮಕಥನ ಯಾವುದು ಅಂತ ಪ್ರಶ್ನೆ ಕೇಳಿದ್ದೀನಿ. ನೀವು
ಕಮೆಂಟ್ ಬಾಕ್ಸ್ನಲ್ಲಿ ಏನಪ್ಪ ಅಂದರೆ ಉತ್ತರ ಮಾಡ್ಬೋದು. ಎರಡನೇದೇನಪ್ಪ ಅಂದರೆ ಶಿವರಾಮ್ ಕಾರಂತರ ಕೊನೆಯ ಸಾಹಿತ್ಯ ಸಂಕಲನ ಯಾವುದು? ಆಗಲೇ ನಾನು ಒತ್ತು ಹೇಳಿದೆ, ಕೊನೆಯ ಸಾಹಿತ್ಯ ಸಂಕಲನ, ಕೊನೆಯ ಕವನ ಸಂಕಲನ ಅಂತ ಎರಡು ಹೇಳಿದ್ದೆ ನಾನು. ಈ ಪ್ರಶ್ನೆ ಏನು ಕೇಳಿದ್ದೀನಪ್ಪ ಅಂತಂದರೆ ಶಿವರಾಮ್ ಕಾರಂತರ ಕೊನೆಯ ಸಾಹಿತ್ಯ ಸಂಕಲನ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಏನಪ್ಪ ಅಂತಂದರೆ ಅ ಪತ್ರ ವ್ಯವಹಾರ ಮತ್ತು ನಾನು, ಆ ಸೀಳ್ಗವನಗಳು, ಈ ರಾಷ್ಟ್ರಗೀತ ಸುಧಾಕರ, ಈ ಮೂಕಜ್ಜಿಯ ಕನಸುಗಳು. ಇನ್ನು ಮೂರನೇದ್ದು ಶಿವರಾಮ್ ಕಾರಂತರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಇದಕ್ಕಂತೂ ಆಪ್ಷನ್ ಕೊಡೋಂಗಿಲ್ಲ, ಡೈರೆಕ್ಟ್ ನೀವೇನಪ್ಪ ಅಂತಂದರೆ ಉತ್ತರ ಬರೀಬೇಕು. ಶಿವರಾಮ್ ಕಾರಂತರಿಗೆ ಯಾವ, ಶಿವರಾಮ್ ಕಾರಂತರಿಗೆ ಏನಪ್ಪ ಅಂದರೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ಒಂದು ಪ್ರಶ್ನೆ ಇದೆ. ಇವು ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ಏನಪ್ಪ ಅಂತಂದರೆ ಕಮೆಂಟ್ನಲ್ಲಿ ಮಾಡ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಐ ಥಿಂಕ್ ಇವತ್ತು ಮಾಡಿರ್ತಕ್ಕಂಥ ವಿಡಿಯೋ ಒಂದು ಸಂಪೂರ್ಣವಾದ ಮಾಹಿತಿ ಶಿವರಾಮ್ ಕಾರಂತರ ಬಗ್ಗೆ ಒಳಗೊಂಡಿತ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋದಾಗ ಸ್ವಲ್ಪ ಆದರೂ ಏನಪ್ಪ ಅಂತಂದರೆ ಇಷ್ಟ ಆಗಿತ್ತು, ನಿಮಗೆ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಅದೇ ರೀತಿ ಏನಪ್ಪ ಅಂದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋದ ಲಿಂಕನ್ನು ಏನಪ್ಪ ಅಂದರೆ ಶೇರ್ ಮಾಡಿರಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಚಾರ್ಜ್ ಇರುವುದಿಲ್ಲ. ಇದ್ರದ್ದಾಗ ಏನಪ್ಪ ಅಂದರೆ ಜಿಪಣತನ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಏನಪ್ಪ ಅಂದರೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂತಂದರೆ ಒಂದು ಮಾಹಿತಿಯ ಇವತ್ತಿನ ಒಂದು ವಿಡಿಯೋದ ಮಾಹಿತಿಯಾಗಿತ್ತು. ನನ್ನ ವಿಡಿಯೋವನ್ನು ಏನಪ್ಪ ಅಂದರೆ ನೀವು ಕೊನೆ ತನಕ ನೋಡಿದ್ದಕ್ಕಾಗಿ ಏನಪ್ಪ ಅಂದರೆ ನಿಮಗೊಂದು ನಮಸ್ಕಾರ ಕೊಡ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.